ನಮಸ್ಕಾರ ವೀಕ್ಷಕರೆ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಬಕವಿ ಬನಹಟ್ಟಿ ನಗರ ಸೌಂದರ್ಯಕ್ಕೆ ರೂಪಾಯಿ 5 ಕೋಟಿ ವಿಶೇಷ ಅನುದಾನ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಸೌಂದರ್ಯೀಕರಣಕ್ಕೆ ಮುಂದಿನ ದಿನಗಳಲ್ಲಿ ರೂಪಾಯಿ 5 ಕೋಟಿ ವಿಶೇಷ ಅನುದಾನದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಶಾಸಕ ಸಿದ್ದು ಸವದಿ ಅವರು ತಿಳಿಸಿದರು. ಅವರು ರಬಕವಿಯ ಕುಸ್ತಿ ಮೈದಾನ ಹಾಗೂ ತಾಲೀಮು ಮನೆಯ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ಮಾಡಿ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಕುಸ್ತಿ ಮತ್ತು ತಾಲೀಮು ಮನೆಯ ಅಭಿವೃದ್ಧಿಗಾಗಿ ರೂಪಾಯಿ 60 ಲಕ್ಷ ಹಣ ಬಿಡುಗಡೆಯಾಗಿದ್ದು ಅರ್ಧದಷ್ಟು ಕಾರ್ಯವಾಗಿದೆ. ಈಗಾಗಲೇ ಕ್ಷೇತ್ರಕ್ಕೆ ಇನ್ನಷ್ಟು ವಿಶೇಷ ಅನುದಾನ ಬಿಡುಗಡೆಯಾಗಿದೆ. ಇನ್ನಷ್ಟು ಅನುದಾನವನ್ನು ನೀಡಿ ಆದಷ್ಟು ಬೇಗನೆ ಈ ಎರಡು ಕಾರ್ಯಗಳನ್ನು ಮುಗಿಸಿ ಕುಸ್ತಿ ಪೈಲ್ವಾನರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು. ಬನಹಟ್ಟಿಯ ವೈಭವ ಚಲನಚಿತ್ರ ಮಂದಿರದ ರಬಕವಿಯ ಹಜಾರ ಟೆಕ್ಸ್ಟೈಲ್ ವರೆಗಿನ ಮುಖ್ಯ ಬೀದಿಗೆ ಮತ್ತು ರಬಕವಿಯ ಹೊಸ ಬಸ್ ನಿಲ್ದಾಣದಿಂದ ತೇರದಾಳ ರಸ್ತೆಯ 1 ಕಿಲೋಮೀಟರ್ ದೂರದವರೆಗೂ ವಿದ್ಯುತ್ ದೀಪದ ವ್ಯವಸ್ಥೆಯನ್ನ ಮಾಡಲಾಗುವುದು. ಚಿಕ್ಕ ಓಣಿಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಚಿಕ್ಕದಾದ ಹಿತಾಚಿ ಯಂತ್ರವನ್ನು ಕೂಡ ಖರೀದಿಸಲಾಗುವುದು. ನಗರೋತ್ಥಾನದಿಂದಲೂ ಕೂಡ ಅನುದಾನ ಬಿಡುಗಡೆಯಾಗಲಿದೆ. ರಬಕವಿ ಬನಹಟ್ಟಿ ನಗರಸಭೆಯಿಂದ ಕೊಡಚಿ ರಸ್ತೆಯ ಅಭಿವೃದ್ಧಿಗಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಅವಳಿ ನಗರಗಳ ಅಭಿವೃದ್ಧಿಗಾಗಿ ಹಂತ ಹಂತವಾಗಿ ಕಾರ್ಯಗಳನ್ನು ರೂಪಿಸಲಾಗುವುದು ಅಂತ ಶಾಸಕ ಸಿದ್ದು ಸವದಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿರುವ ಶ್ರೀ ಸೆಲ್ಬಿಳ್ಕಿ, ಪೌರಾಯುಕ್ತರಾದ ಶ್ರೀನಿವಾಸ ಜಾಧವ್, ಇಂಜಿನಿಯರ್ ಬಸವರಾಜ ಶರಣಪ್ಪನವರ್, ಸಂಜಯ್ ತಗ್ಗಿ, ಯಲ್ಲಪ್ಪ ಕಟಗಿ, ವಿಶ್ವನಾಥ ಸವದಿ, ಪ್ರಭು ಪೂಜಾರಿ, ಶ್ರೀ ಸೆಲಾಲ್ಗುರ್, ರವಿ ಕೊರ್ತಿ ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್, ಬಾಗಲಕೋಟೆ.